ಓಕೆ ಮೇಡಮ್. ಇವತ್ತು ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಕ್ಲಿನಲ್ಲಿ. ಬಹಳ ಅದ್ಭುತವಾದ ದೇವಸ್ಥಾನ ಅದೆಲ್ಲ, ಯಾರಿಗೆ ಹೋಗ್ಬೇಕು ಆ ಕ್ರೆಡಿಟ್ ಎಲ್ಲ ಅಂತಂದ್ರೆ ನಮ್ಮ ಪ್ರಭಾಕರ ಪೈ ಸಾಹೇಬ್ರಿಗೆ ಹೋಗ್ಬೇಕು. ಇದೊಂದು ಇತಿಹಾಸ ಇದೆ. 52 ವರ್ಷಗಳ ಹಿಂದೆ ನಕ್ಲಿನಲ್ಲಿ ನಮ್ಮ ರಾಧಾಕೃಷ್ಣನ್ ಮೂರ್ತಿಗಳು ಸಿಕ್ಕಿತ್ತು, ಅದನ್ನ ದೇವಸ್ಥಾನದಲ್ಲಿ ಇಟ್ಟಿದ್ರು. ಮತ್ತೆ ನಮ್ಮ ಪ್ರಭಾಕರ ಕ್ರೆಡಿಟ್ ಸಾಹೇಬ್ ಇಲ್ಲಿ ಜಮೀನನ್ನು ತಗೊಂಡಾಗ ಮತ್ತೆ ಅವ್ರಿಗೆ ಮೂರ್ತಿಗಳು ಸಿಕ್ಕಿದೆ. ಅವ್ರು ಬಹಳ ಒಂದು 5-6 ಲಕ್ಷ 7 ಲಕ್ಷ ಸಣ್ಣ ದೇವಸ್ಥಾನ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಮ್ಮ ಅದೃಷ್ಟಾನ ಏನು, ಕುಡುಬಾಗ್ಲೂ ಜನತೆಗೆ ಒಳ್ಳೆ ಬೃಹತ್ಕಾರ ಆದಂತ ದೇವಸ್ಥಾನವನ್ನ 7-8 ಕೋಟಿನಲ್ಲಿ ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಯಾರೇ ತಿರುಪತಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ಬೋದು. ಭರ್ತನು ಕೂಡ ಬಂದು ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಹೋಗ್ಬೋದು. ಮೊದಲೇ ನಿಮಗೆ ತಿಳಿದಿರೋ ಹಾಗೆ 1000 ವರ್ಷಗಳ ಇತಿಹಾಸ ಹೊಂದಿರುವ ಮುಳಬಾಗ್ಲು ತಾಲೂಕು, ಇಲ್ಲಿ 200ಕ್ಕಿಂತ ಹೆಚ್ಚು ದೇವಸ್ಥಾನಗಳಿದೆ. ಆದಿ ಆಂಜನೇಯ ಇರ್ಬೋದು, ರಾಮಲಿಂಗೇಶ್ವರ ಬೆಟ್ಟ ಇರ್ಬೋದು, ಮತ್ತೆ ವಿರೂಪಾಕ್ಷೇಶ್ವರ ದೇವಸ್ಥಾನ, ಗರುಡ ದೇವಸ್ಥಾನ, ಇವೆಲ್ಲ ನೋಡಿದ್ರೆ ರಾಮಾಯಣ ಮಹಾಭಾರತದಂತ ಮಹಾಕಥನೆಗಳನ್ನ ಹೇಳುವಂತ ಒಂದು ಪ್ರತೀತಿ ಇದೆ. ಇದೊಂಥರ ಚೋಳರ ಶೈಲಿನಲ್ಲಿ ಕಟ್ಟಿದ್ದಾರೆ. ಬಹಳಷ್ಟು ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಒಂದು ಅದ್ಭುತವಾದ ದೇವಸ್ಥಾನ ಇದಾಗ್ತಿದೆ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಕಾರಣ ಏನಂದ್ರೆ ಎಷ್ಟೋ ಜನಕ್ಕೆ 1000 ಕೋಟಿ ದುಡ್ಡಿರುತ್ತೆ, ಆದ್ರೆ ಇಂಥ ಒಂದು ಅವಕಾಶವನ್ನ ಎಲ್ಲ ಜನಗಳಿಗೆ ಭಕ್ತಿಯಿಂದ ಬಂದು ಪೂಜೆ ಮಾಡುವಂತ ಅವಕಾಶವನ್ನ ಅವರ ಸ್ವಂತ ಖರ್ಚಿಂದ ನಮ್ಮ ಪ್ರಭಾಕರ ಕರೆಂಡಿ ಸಾಹೇಬ್ರು ಕಟ್ಟಿದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ಚಿರಋಣಿ ಆಗ್ಬೇಕು. ಬಹಳ ಹೆಮ್ಮೆ ಆಗ್ತಿದೆ. ಮೂಡಣ ಬಾಗಿಲು, ಮೂಡಣ ದಿಕ್ಕು ಬಹಳ ಪ್ರಸಿದ್ಧವಾಗಿರೋ. ಅದು ಇನ್ನೊಂದು ವಿಶೇಷ ಅಂದ್ರೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಹಂಪೆ ಶೈಲಿನಲ್ಲಿದೆ. ನಮ್ಮ ವಿಜಯನಗರ ಕಾಲದ 2ನೇ ರಾಜಧಾನಿ ಮುಳಬಾಗ್ಲು. ಇದು ದೇವಸ್ಥಾನಗಳು ಉದ್ಭವ ಆಗ್ತಿದೆ, ಹಾಗೆ ಸಮೃದ್ಧಿಯಾಗಿ ಬೆಳೀಲಿ, ಅವ್ರ ಕುಟುಂಬಕ್ಕೆ ದೇವ್ರು ಚೆನ್ನಾಗಿರ್ತಿರ್ಲಿ, 1000 ಜನಕ್ಕೆ ಅವ್ರು ಒಳ್ಳೇದು ಮಾಡಿದ್ದಾರೆ, 1000 ಜನ ಬಂದು ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಖುಷಿಯಾಗಿದೆ. ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.